ನಿಜ ಬಂದೇ ಇಲ್ಲ. ಅವರು ಬನ್ನಿ ಮಾ ಅವ್ರಿಗೆ ಭಾಷಣ ಮಾಡಿ ಅಂತ. ನಾನು ಹೇಳಿದ್ರೆ ಭಾಷಣ ಯಾಕೆ ಕೇಳಿಸ್ತೀನಿ, ನಾನು ಭಾಷಣ ಮಾಡಿದ್ರೆ ನಾನು ಭಾಷಣ ಮಾಡಿದ್ರೆ ಬರ್ತೀನಿ ಸರ್. ನನ್ನ ಅಭಿಪ್ರಾಯ ಏನ ಹೇಳ್ಕೊಂಡ್ರೆ ಭಾಷಣ ಅಂತ ಅದನ್ನ ನಾನು ಹೇಳೋಕ್ಕಾಗಲ್ಲ. ಆ
ಪ್ರತಿನಿತ್ಯ ಒಂದೊಂದು ವಿಷಯದ ಬಗ್ಗೆ ಆಯ್ಕೆ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಾಕ್ಬೋದು. ಹಾಗಾಗಿ ಇವತ್ತು ಮಾತ್ರನೇ ಅದು ಅಲ್ಲ, ಬೇಕಾದಷ್ಟು ದಿವಸ ಕಾರ್ಯಕ್ರಮ ಇದು ನಾನು ಹೇಳಿದಾಗ ಹಾಗೆ ನಮಗೆ ಪುರುಷ ಸಮಾಜ ಇದು ನಮ್ಮ ಫಲಾಗ್ತದೆ. ಪುರುಷ ಸಮಾಜ ನಮ್ಮ ಪರಂಪರೆ ಸಮಾಜ ನಮಗೆ ಮಹಿಳೆಯರಿಗೆ ಅವಕಾಶ ಜಾಸ್ತಿ ಸಿಕ್ಕಿಲ್ಲ ಅಂತ ಹಿಂದೆ ಒಬ್ಬರು ಕಾದಂಬರಿಯನ್ನು ಬರ್ತಾರೆ. ಕಾದಂಬರಿಯಲ್ಲಿ ಇತಿಹಾಸವನ್ನು ಬಂದು ಕಾವೇರಿ ತಂದೆಯಿಂದ ಗಂಗಾದೇವಿಯವರೆಗೆ ಅಲ್ಲಿಂದ ಬಂದು ಫಿಸಿಕಲಿ ಸಹ ದೈಹಿಕವಾಗಲೂ ಅವಳು ಎಷ್ಟು ಮಟ್ಟಿಗೆ ಇದ್ದು ಅನ್ನೋದು ಕೇವಲ ಮನುಷ್ಯರು ಮಾತ್ರ ಅಲ್ಲ, ಬೇಕಾದಷ್ಟು ಪ್ರಾಣಿಗಳನ್ನು ನಾವು ನೋಡಬಹುದು. ಹೆಣ್ಣು ಆನೆಗೆ ಇರುವಂತಹದ್ದು ನಮ್ಮ ಶಾಂತಕುಮಾರನ್ನ ಕೇಳ್ಕೊಂಡು ಮಾತಾಡೋಕೆ ಗೊತ್ತಾಗತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಹೆಣ್ಣು ಆನೆ ಇದ್ರೆ ಹೆಂಡತಿಯೋ ಕೂಡ ಮನೆಯೊಳಗೆ ಇದ್ರೆ ನಾನು ಅಲ್ವಾ. ಹಾಗಾಗಿ ನಾವು ಸಣ್ಣವರಾಗಿದ್ದಾಗ ತಂದೆ ತಾಯಿ ಇಬ್ರು ಕೆಲವು ಬೆಳೆಯುತ್ತೇವೆ, ವಯಸ್ಸಾದ್ಮೇಲೆ ಸಂಬಳ ತರ್ತಿರ್ಬೋದು ನಾವು, ಆದ್ರೂ ನಿಜ ಹೇಳಬೇಕು ಅಂತಂದ್ರೆ ಹೆಂಡತಿ ಮತ್ತೆ ಬೆಲೆ ಕೊಡ್ತೀನಿ. ಇನ್ನೊಂದು ವಿಚಿತ್ರ ಅಂದ್ರೆ ಹೆಂಡತಿ ಮೇಲಿರುವಷ್ಟು ಜೋಕು ಇದರಲ್ಲಿ ಯಾವುದೂ ಇಲ್ವೇ ಇಲ್ಲ. ಆಮೇಲೆ ಹೆಂಗಸರೇ ಮಾಡ್ತಾರ ತುಂಬಾ ಸಮಯದಲ್ಲಿ ಮನೆ ಆಡಳಿತವನ್ನ ಕೆಲವರು ಹೆಣ್ಮಕ್ಳು ತಾವೇ ವಿಜ್ಞಾನ ಇಟ್ಕೊಂಡಿರ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಯಾವಾಗ ಸ್ವಾತಂತ್ರ್ಯ ಸಿಗ್ತಿದೆ ಅಂದ್ರೆ ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥವನ್ನು ಮಾಡ್ಕೋಬೇಕು. ಅವರಿಗೆ ವಿದ್ಯಾಭ್ಯಾಸ ಜಾಸ್ತಿ ಕೊಡಿಸಿದಷ್ಟು ಅವಳು ಸರಿ ಸಮಾನ ಗತಿಯಾದರೆ ಅವಳು ಆರ್ಥಿಕವಾಗಿ ಸಬಲರಾಗ್ತಿದ್ದಷ್ಟು ಸಮಾಜದಲ್ಲಿ ಹೆಚ್ಚಿನ ಸಮಾನತೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ಯಾಕೆ ಬೆಲೆ ಸಿಕ್ಕಿದ್ದಿಲ್ಲ ಅಂದ್ರೆ ಇದಿಷ್ಟೇ ಕಾರಣ. purpose of celebrating many days like that. But here I'm not too sure. Because in our office, already, they are not even at par with them. They are other contributing more. In our office, I don't think we will be able to be motivated by celebrating a day. But I have seen most of them, they are working with the emergency. And I have not seen them taking any advantage of being a lady. So I congratulate them and thank them. ಮನೆ ಆಫೀಸ್ full of girls only. Girls only engineering college. Even other engineering college also you go, it is 40-60, if not 50-50. So they have come up so well in engineering college. Then what to say about other fields? In medical college, the ratio is reverse. They are more in numbers. Like in my son is studying in GSS, 65% girl, 35% boys. So, really means say, our history also we see, I was posted in Jhansi, and Rani Lakshmibai, she ruled in Jhansi for only, I think, one and a half year. And her husband, he ruled for 15 to 20 years. Nobody remembers those 15-20 years. Yes. Everybody remembers those 1.5 years. She got married at the age of 30, and she died at the age of 23. And whole world knows Jhansi for Rani Lakshmibai, not even Jhansi, means everybody knows her like anything. So, I think it's a little bit of human power, they have